ನಮಸ್ಕಾರ, ಸುಮುಖ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಶಿರಸಿ ಕೆಡಿಸಿಸಿ ಬ್ಯಾಂಕ್ನಿಂದ ಅಜ್ಜಿಬಳ್ ಸಹಕಾರಿ ಪ್ರಶಸ್ತಿ, ಸುಂದರರಾವ್ ಪಂಡಿತ್ ಪ್ರಶಸ್ತಿ ಪ್ರದಾನ. ಬಿಡಕಿಬೈಲ್ನಲ್ಲಿಯ ಕೌಗೇಟ್ ಕಾಮಗಾರಿಗೆ ಮುಕ್ತಿ ಎಂದು ದನದ ಕಾಟ ತಪ್ಪಿಸುವ ಹೆಸರಲ್ಲಿ ಸಾರ್ವಜನಿಕರಿಗೆ ಪೀಕಲಾಟ. ಅಂಕೋಲಾ ಪತ್ರಕರ್ತನ ಮೇಲೆ ಹಲ್ಲೆ ಪ್ರಕರಣ, ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಅಂಕೋಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ. ಶಿರಸಿಯ ಕೆಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ 2012-13 ಸಾಲಿನ ಅಜ್ಜಿವಳ್ ಸಹಕಾರಿ ಪ್ರಶಸ್ತಿಯನ್ನ ಸಹಕಾರಿ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಎನ್ಎಸ್ ಹೆಗಡೆ ಕುಂದರಗಿ ಹಾಗೂ ಹಿರೇಗುತ್ತಿಯ ಗಂಗಾಧರ್ ಜೋಗಿ ನಾಯಕರವರಿಗೆ ಸೆಪ್ಟೆಂಬರ್ 18 ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಾಂತಾರಾಮ್ ಹೆಗಡೆ ಶಿಗೇಹಳ್ಳಿ, ನಿರ್ದೇಶಕರಾದ ಎನ್ಪಿ ಗಾಂವ್ಕರ್, ಭಾಸ್ಕರ್ ಹೆಗಡೆ ಕಾಗೇರಿ, ಆರ್ಎಸ್ ಭಾಗವತ್, ಎಸ್ಎಲ್ ಗೋಟ್ನೇಕರ್, ಆರ್ಜಿ ಹೆಗಡೆ ಸೋಂದ, ಬ್ಯಾಂಕ್ ಉಪಾಧ್ಯಕ್ಷ ಡಿಎನ್ ನಾಯ್ಕ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹೊನ್ನಾವರ ಹಡಿನ್ಬಾಳ ಸಹಕಾರಿ ಸಂಘಕ್ಕೆ ಸುಂದರ್ ರಾವ್ ಪಂಡಿತ್ ಪ್ರಶಸ್ತಿ ನೀಡಲಾಯಿತು. ಹಲವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ 5,000 ರೂಪಾಯಿ ಬಹುಮಾನ ವಿತರಿಸಲಾಯಿತು. ನಮ್ಮ ಸಮಾಜದವರಿಂದಲೂ ಬ್ಯಾಂಕ್ ನಡೆಸಲು ಬರುತ್ತದೆ ಎಂಬುದನ್ನು ಯಶಸ್ವಿಯಾಗಿ ನಡೆಸಿ ತೋರಿಸಿದ್ದೇವೆ. ಅಲ್ಲದೆ ನಮ್ಮ ಸಮಾಜದ ಹಿರಿಯರ ಅನೇಕರು ತಮ್ಮ ತಮ್ಮ ವೃತ್ತಿಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಅಂತಹ ಸನ್ಮಾನ್ಯ ಯೋಗ್ಯರನ್ನು ಗುರುತಿಸಿ ಸನ್ಮಾನಿಸುವ ಉತ್ತಮ ಕಾರ್ಯವನ್ನು ನಾವು ಮಾಡುತ್ತಿದ್ದೇವೆ ಎಂದು ಶಿರಸಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ನಿರ್ದೇಶಕ ಪ್ರಭಾಕರ್ ಎನ್ ಜೋಗ್ಲೇಕರ್ ಹೇಳಿದರು. ಅವರು ಹುಬ್ಬಳ್ಳಿ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ಸೆಪ್ಟೆಂಬರ್ 18 ಆಯೋಜಿಸಿದ್ದ ಕ್ರೆಡಿಟ್ ಸೊಸೈಟಿಯ 12ನೇ ವರ್ಷದ ವಾರ್ಷಿಕ ವರದಿ ಮಂಡನಾ ಸಭೆಯಲ್ಲಿ ಮಾತನಾಡುತ್ತಾ ಈ ಯಶಸ್ಸಿಗೆ ನಮ್ಮ ಸಮಾಜ ಬಾಂಧವರೆಲ್ಲರೂ ಕಾರಣೀಕರ್ತರಾಗಿದ್ದಾರೆ. ಎಲ್ಲರೂ ಇನ್ನು ಹೆಚ್ಚಿನ ಮುತುವರ್ಜಿಯಿಂದ ಸಹಕರಿಸಿ ನಮ್ಮ ಯೋಜನೆಯಾದ ಸೊಸೈಟಿಗೆ ಸಂಪೂರ್ಣ ಗಣಕೀಕೃತಗೊಳಿಸುವಿಕೆ ಹಾಗೂ ಯಲ್ಲಾಪುರದಲ್ಲಿ ಪ್ರಾರಂಭಿಸುತ್ತಿರುವ ಶಾಖೆಗೆ ಯಶಸ್ಸನ್ನು ತಂದುಕೊಡಬೇಕು ಎಂದು ಹೇಳಿದರು. ಕೇವಲ ಸಂಘ ಸಂಸ್ಥೆಯ ನಮ್ಮ ಸದಸ್ಯರ ಮೂಲಕವೇ ಡಿಪಾಸಿಟ್ಗಳನ್ನು ಕಲೆಕ್ಟ್ ಮಾಡುವಂತದ್ದು, ಅದನ್ನು ಸಾಲಗಾರರಿಗೆ ನೀಡುವಂತದ್ದು, ಈ ಹಂತದಲ್ಲಿ ಈ ರೀತಿಯಾದ ಒಂದು ವ್ಯವಸ್ಥೆ ಮಾಡಿದೆ. ಈಗ ಬ್ಯಾಂಕ್ ಒಂದು ಯಾವ ಹಂತದಲ್ಲಿ ಬಂದಿದೆ ಅಂದರೆ, ನಾವು 2062 ಸದಸ್ಯರನ್ನು ಹೊಂದಿದ್ದೇವೆ. ಈಗ 13.5 ಲಕ್ಷ ಶೇರ್ ಹಣ ಇದೆ ನಮ್ಮ ಹತ್ರ. ಸಾಧಾರಣ ಇಲ್ಲಿವರೆಗೆ ನಾವು ಅಜ್ಮಾಸ್ 1,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ. ಸಮಾಜದ ಸುಮಾರು 50 ನಿವೃತ್ತ ಹಿರಿಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸೊಸೈಟಿ ಅಧ್ಯಕ್ಷ ಕೆರಿಯಾ ಬುರ್ಕರ್, ಉಪಾಧ್ಯಕ್ಷ ಕಿಶೋರ್ ಮುರುಡೇಶ್ವರ್, ನಿರ್ದೇಶಕರಾದ ಚಂದ್ರಕಾಂತ್ ರೇವಣಕರ್, ಅಮರ್ ನೇರಲಕಟ್ಟಿ, ಹರೀಶ್ ಪಾಲೇಕರ್, ವಸಂತ್ ನೇತ್ರಿಕರ್, ಸುನೀಲ್ ಬುರ್ಕರ್, ಮೋಹನ್ ನೇತ್ರಿಕರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸನ್ಮಾನಿತ ನಿವೃತ್ತ ಹೆಸ್ಕಾಂ ಉದ್ಯೋಗಿ ಜಿಎಂ ಪಾವಸ್ಕರ್ ಸಾಂದರ್ಭಿಕವಾಗಿ ಮಾತನಾಡಿದರು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಧಿಸೂಚನೆಯಂತೆ ನವೆಂಬರ್ ಡಿಸೆಂಬರ್ 2014 ಜರುಗುವ ಬಿಎ, ಬಿಎಸ್ಸಿ, ಬಿಕಾಂ, ನಾನ್ ಸೆಮಿಸ್ಟರ್ ಹಾಗೂ ಮೇಜರ್ ಮೈನರ್ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ 1992 ರಿಂದ 1998 ಅವಧಿಯಲ್ಲಿ ಅನುತ್ತೀರ್ಣರಾದ ಅಥವಾ ಅಂಕ ಸುಧಾರಣೆ ಮಾಡಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳಿಗೆ ಕಟ್ಟಕಡೆಯ ಅವಕಾಶದಲ್ಲಿ ಪರೀಕ್ಷಾ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ನೀಡಿರುತ್ತಾರೆ. ಕಾರಣ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಇದನ್ನು ಗಮನಿಸಿ ಪರೀಕ್ಷಾ ಅರ್ಜಿಯನ್ನು ತುಂಬಲು ಸೆಪ್ಟೆಂಬರ್ 30 ಒಳಗಾಗಿ ಸಂಬಂಧಪಟ್ಟ ಕಾಲೇಜುಗಳಿಗೆ ಭೇಟಿ ನೀಡುವಂತೆ ಗೋಕಲೆ ಸೆಂಟನರಿ ಕಾಲೇಜು ಅಂಕೋಲಾದ ಪ್ರಾಚಾರ್ಯರು ಪ್ರೊಫೆಸರ್ ವಿಆರ್ ಕಾಮತ್ರವರು ಪತ್ರಿಕಾ ಪ್ರಕಟಣೆಯಲ್ಲಿ ನೀಡಿರುತ್ತಾರೆ. ಪ್ರಧಾನಮಂತ್ರಿಗಳ ಶಿಷ್ಯವೇತನದ ಯೋಜನೆಯಡಿಯಲ್ಲಿ ಯುದ್ಧದಂತಹ ಕಾರ್ಯಾಚರಣೆಯಲ್ಲಿ ಮಡಿದ ಯೋಧರ ಅವಲಂಬಿತರ ಮಕ್ಕಳಿಗೆ, ಮಾಜಿ ಸೈನಿಕರು ಹಾಗೂ ಅವರ ಅವಲಂಬಿತರ ಮಕ್ಕಳಿಗೆ 2013-14 ಸಾಲಿಗಾಗಿ ಶಿಷ್ಯವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಬಿಇ, ಎಂಬಿಬಿಎಸ್, ಬಿಡಿಎ, ಬಿಎಎಂಎಸ್, ಬಿಎಚ್ಎಂಎಸ್, ಬಿಎಸ್ಸಿ ನರ್ಸಿಂಗ್, ಬಿಬಿಎಂ, ಬಿಬಿಎ, ಎಂಬಿಎ, ಎಂಎಸ್ಸಿ, ಬಿಸಿಎ, ಬಿಎಸ್ಸಿ ಬಯೋಟೆಕ್, ಬಿಎಫ್ ಫಿಷರಿ, ಬಿಫಾರ್ಮಾ ತರಗತಿಗಳಲ್ಲಿ ಮೊದಲನೇ ವರ್ಷದಲ್ಲಿ ಸೇರಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 60% ಅಂಕಗಳನ್ನು ಪಡೆದಿರಬೇಕು. ಪಾಲಿಟೆಕ್ನಿಕ್ ಅಂತಿಮ ಸಾಲಿನಲ್ಲಿ ತೇರ್ಗಡೆ ಹೊಂದಿ ಬಿಇ 2ನೇ ವರ್ಷಕ್ಕೆ ಪ್ರವೇಶ ಪಡೆದಂತಹ ವಿದ್ಯಾರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಅರ್ಜಿಗಳನ್ನು ಉಪನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಎಂಜಿ ರಸ್ತೆ ಕಾರವಾರ ಇವರ ಕಚೇರಿಯಿಂದ ಪಡೆದು ನವೆಂಬರ್ 15 ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0838222658 ಕ್ಕೆ ಸಂಪರ್ಕಿಸಬಹುದು.
ಮೇ ಜೂನ್ 2014 ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಜರುಗಿಸಿದ ಪರೀಕ್ಷೆಯಲ್ಲಿ ಶಿರಸಿಯ ಎಂಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಬಿಕಾಂ ಎರಡನೇ ಸೆಮಿಸ್ಟರ್ ನಲ್ಲಿ ಓದಿದ ಮತ್ತು ಪರೀಕ್ಷೆಗೆ ಕುಳಿತ ಎಲ್ಲ 39 ವಿದ್ಯಾರ್ಥಿಗಳು ಪಾಸ್ ಆಗಿ ಫಲಿತಾಂಶ ಶೇಕಡಾ 100 ರಷ್ಟಾಗಿದೆ 29 ವಿದ್ಯಾರ್ಥಿಗಳು ಪ್ರಥಮ ವರ್ಗದಲ್ಲಿ 10 ವಿದ್ಯಾರ್ಥಿಗಳು ದ್ವಿತೀಯ ವರ್ಗದಲ್ಲಿ ಪಾಸ್ ಆಗಿರುತ್ತಾರೆ ಕುಮಾರಿ ರಮ್ಯಾ ಪೈ ಶೇಕಡಾ 71.50 ಕುಮಾರಿ ವಾಣಿಶ್ರೀ ಪ್ರಭು ಶೇಕಡಾ 71.33 ಮತ್ತು ಕುಮಾರಿ ಪದ್ಮಾವತಿ ಪೂಜಾರಿ ಶೇಕಡಾ 69.67 ಇವರು ಮಹಾವಿದ್ಯಾಲಯದ ಮಟ್ಟದಲ್ಲಿ ಪ್ರಥಮ ಮೂರು ಸ್ಥಾನಗಳನ್ನು ಹಂಚಿಕೊಂಡಿದ್ದಾರೆ ಎಂದು ತಿಳಿಸಲಾಗಿದೆ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ತ್ರೈಮಾಸಿಕ ಕೆಡಿಪಿ ಸಭೆ ಸೆಪ್ಟೆಂಬರ್ 19 ರಂದು ಸಂಜೆ 3 ಗಂಟೆಗೆ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಧ್ಯಕ್ಷತೆಯಲ್ಲಿ ಶಿರಸಿ ತಾಲೂಕು ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಭವನದಲ್ಲಿ ನಡೆಯಲಿದೆ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಯಲಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಆಶ್ರಯದಲ್ಲಿ ಯಲಪುರದ ಸಾಹಿತ್ಯ ಭವನದಲ್ಲಿ ಸೆಪ್ಟೆಂಬರ್ 20 ರಂದು ಮಧ್ಯಾಹ್ನ 3:30 ಕ್ಕೆ ಕವಿಗೋಷ್ಠಿ ಏರ್ಪಡಿಸಲಾಗಿದೆ ಹಿರಿಯ ಸಾಹಿತಿ ನಾಸು ಭರತನಹಳ್ಳಿ ಕವಿಗೋಷ್ಠಿಯನ್ನು ಉದ್ಘಾಟಿಸಲಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಅಧ್ಯಕ್ಷ ಶ್ರೀರಂಗ ಕಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂಕೋಲಾದ ಹೊಸಕಂಬ ರಸ್ತೆಯಲ್ಲಿ ಹಿಲ್ಲೂರು ಕ್ರಾಸ್ ನಲ್ಲಿರುವ ಫಾರೆಸ್ಟ್ ಚೆಕ್ ಪೋಸ್ಟ್ ನಲ್ಲಿರುವ ಸಿಬ್ಬಂದಿಗೆ ಅಕ್ರಮ ಮರಳು ಸಾಗಾಟದ ಲಾರಿಯವರು ಹಣ ನೀಡುತ್ತಿರುವ ಫೋಟೋ ತೆಗೆದು ವಿಚಾರಿಸುತ್ತಿರುವ ಪತ್ರಕರ್ತ ವಾಸುದೇವ್ ಗುಣಗ ಮೇಲೆ ಅಂದ್ಲೇ ಕಾಸಿನಗಡ್ಡೆ ನಿವಾಸಿ ವೆಂಕಟೇಶ್ ನಾರಾಯಣ್ ನಾಯ್ಕ್ ಮತ್ತು ತಿಂಗಳಬೈಲ್ ಪ್ರದೀಪ್ ಮಾಣೇಶ್ವರ್ ನಾಯ್ಕ್ ರವರು ಜೀವದ ಬೆದರಿಕೆ ಹಾಕಿ ಬಾಟಲಿಯಿಂದ ಹೊಡೆದು ಗಾಯಗೊಳಿಸಿದ್ದು ಠಾಣೆಯಲ್ಲಿ ದೂರು ದಾಖಲಾಗಿದೆ ಭಟ್ಕಳ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರರ ಒಕ್ಕೂಟದ ತಾಲೂಕು ಘಟಕ ರಚಿಸಲಾಯಿತು ನೂತನ ಅಧ್ಯಕ್ಷರಾಗಿ ಬಿಎಸ್ಎನ್ಎಲ್ ಉದ್ಯೋಗಿ ಕೃಷ್ಣ ಡಿಗೊಂಡ ಕಾರ್ಯಾಧ್ಯಕ್ಷರಾಗಿ ಮಾರುಕೇರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಪಿಟಿ ಜವಹಾನ್ ಪ್ರಧಾನ ಕಾರ್ಯದರ್ಶಿಯಾಗಿ ಶಿಕ್ಷಕ ರಾಮಗೊಂಡ ಖಜಾಂಚಿಯಾಗಿ ತಿಮ್ಮಪ್ಪ ದೇವಯ್ಯಗೊಂಡ ಆಯ್ಕೆಯಾದರು ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಹಾಗೂ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಮೂಲಕ ಕೇಂದ್ರ ಸರ್ಕಾರದ ಗೌರವ ಪ್ರಶಸ್ತಿಗೆ ಭಾಜನವಾಗಿರುವ ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ನವದೆಹಲಿಯಲ್ಲಿ ಆಯೋಜಿಸಿರುವ ಪಂಚಾಯತ್ ರಾಜ್ ಸಮ್ಮೇಳನಕ್ಕೆ ನಿಯೋಜನೆ ಮಾಡಲಾಗುತ್ತಿದೆ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ವಂದಿಗೆ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಗೌರವ ಪಡೆದಿದೆ ಕುಮಟಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 23 ರಿಂದ 25 ರವರೆಗೆ ನಡೆಯಲಿರುವ ರಾಜ್ಯಮಟ್ಟದ 36ನೇ ಶ್ರೀ ಕಾಲಭೈರೇಶ್ವರ ಜಾನಪದ ಕಲಾಮೇಳದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಖ್ಯಾತ ನ್ಯಾಯವಾದಿ ಕೆಟಿ ಗೌಡ ಅವರಿಗೆ ಆದಿಚುಂಚನಗಿರಿ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಿದ್ದಾರೆ ಈಗ ಜಾಹೀರಾತು ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ ಗ್ರಾಹಕರೇ ಉತ್ತಮ ಗುಣಮಟ್ಟದ ಗಟ್ಟಿಮುಟ್ಟಾದ ಅನ್ಬ್ರೇಕೇಬಲ್ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಹುಡುಕುತ್ತಿದ್ದೀರಾ ಹಾಗಿದ್ದರೆ ಶಿರಸಿಯ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಸುದೀರ್ಘ ವಾಳಿಕೆಯ ಆಕ್ಷನ್ ಕಂಪನಿಯ ಪ್ಲಾಸ್ಟಿಕ್ ಉತ್ಪನ್ನ ಹಾಗೂ ಗೃಹೋಪಯೋಗಿ ವಸ್ತುಗಳ ಮಳಿಗೆಯಾದ ಎಕೆ ಎಂಟರ್ಪ್ರೈಸಸ್ಗೆ ಭೇಟಿ ಕೊಡಿ ನಮ್ಮಲ್ಲಿ ಆಕ್ಷನ್ ಕಂಪನಿಯ ಗಟ್ಟಿಮುಟ್ಟಾದ ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಕ್ಯಾನ್ ಟಬ್ ಕುರ್ಚಿ ಟೇಬಲ್ ಟಿಪಾಯಿ ಕ್ರೇಟ್ ಬಕೆಟ್ ಕೊಡಪಾಸ್ ಗ್ಲಾಸ್ ರೆಂಜ್ ಸ್ಟೀಲ್ ಪಾತ್ರೆಗಳು ಹಾಗೂ ಎಲ್ಲ ರೀತಿಯ ಗೃಹೋಪಯೋಗಿ ವಸ್ತುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ ಅಷ್ಟೇ ಅಲ್ಲ ವಿವಿಧ ರೀತಿಯ ವಿವಿಧ ಅಳತೆಯ ಟ್ರಾಲಿ ಸ್ಟ್ಯಾಂಡ್ ಹಾಗೂ ಇನ್ನೂ ಅನೇಕ ದೀರ್ಘವಾಳಿಕೆಯ ಗೃಹೋಪಯೋಗಿ ವಸ್ತುಗಳು ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಎಕೆ ಎಂಟರ್ಪ್ರೈಸಸ್ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಮಿರ್ಜಾನ್ ಕರ್ ಪೆಟ್ರೋಲ್ ಬಂಕ್ ಎದುರು ಶಿರಸಿ
ದೂರವಾಣಿ ಸಂಖ್ಯೆ 0838422544. ಸುಮುಖ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಇದೇನು ಪಂಚವಾರ್ಷಿಕ ಯೋಜನೆಯೇ? ಕಳೆದೆರಡು ತಿಂಗಳಿನಿಂದ ಇಲ್ಲಿ ಕಾಮಗಾರಿ ಅಭಿವೃದ್ಧಿಯ ಕುರುಹುಗಳೇ ಕಾಣುತ್ತಿಲ್ಲ. ನಗರಸಭೆಯವರು ಇಲ್ಲಿ ಹೊಂಡ ತೆಗೆಸಿ ಮತ್ತಷ್ಟು ತೊಂದರೆಗೆ ಸಿಲುಕಿಸಿದಂತಾಗಿದೆ. ಇಲ್ಲಿ ಜನರು ಓಡಾಡುವುದೇ ಕಷ್ಟವಾಗಿದೆ. ಕೆಲವರು ಹೊಂಡದಲ್ಲಿ ಬಿದ್ದಿದ್ದು ಕೂಡ ಇದೆ. ಇನ್ನು ಅಕ್ಕಪಕ್ಕದಲ್ಲಿರುವ ಅಂಗಡಿಕಾರರಿಗೆ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡುವುದೇ ಕಷ್ಟವಾಗಿದೆ. ಕಾರಣ ಇಷ್ಟೇ, ಈ ಹೊಂಡದಲ್ಲಿ ನಿಂತಿರುವ ಕೆಸರು ಕಾಲುವೆ ನೀರಿನ ದುರ್ನಾತ ಅಂಗಡಿಕಾರರಿಗೂ ಬರುವ ಗ್ರಾಹಕರಿಗೂ ಉಸಿರಾಡುವುದು ಕಷ್ಟವೆನ್ನುವಂತೆ ಮಾಡಿದೆ. ಸೊಳ್ಳೆಗಳ ಕಾಟವಂತೂ ಹೇಳತೀರದ್ದು. ಈ ರೀತಿಯ ಕುಂಠಿತ ಕಾಮಗಾರಿ ನಡೆಯುತ್ತಿರುವುದು ಶಿರಸಿ ನಗರದ ಮಧ್ಯವರ್ತಿ ಸ್ಥಳವಾದ ಬಿಡಕಿ ಬೈಲಿನಲ್ಲಿ. ಇಲ್ಲಿರುವ ತರಕಾರಿ ಮಾರುಕಟ್ಟೆಯಲ್ಲಿ ಬಿಡಾಡಿ ದನಗಳು ಪ್ರವೇಶಿಸಬಾರದೆಂಬ ಸದುದ್ದೇಶದಿಂದ ನಗರಸಭೆಯು ಈ ಕಾಮಗಾರಿ ಹಮ್ಮಿಕೊಂಡಿದ್ದೇನೋ ನಿಜ. ಇತ್ತ ಕಾಮಗಾರಿಯು ಮುಂದುವರಿಯದೆ ಅತ್ತ ಬಿಡಾಡಿ ದನಗಳ ಕಾಟವೂ ತಪ್ಪದೆ ನಾಗರಿಕರು ಒದ್ದಾಡುವಂತಾಗಿದೆ. ಹಿಂದೊಮ್ಮೆ ಸುಮುಖ ಟಿವಿಯು ಈ ಕುಂಠಿತ ಕಾಮಗಾರಿಯ ಕುರಿತು ವರದಿ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಇಲ್ಲಿಯ ಕಾಮಗಾರಿಗೆ ಚೇತನ ದೊರೆತಿತ್ತು. ಆದರೆ ಮತ್ತೇಕೆ ತಡೆಯುಂಟಾಯಿತು ಎಂಬುದು ಪ್ರಶ್ನೆಯಾಗಿದೆ. ನಗರ ಪಿತೃಗಳು ಇತ್ತ ಗಮನಹರಿಸಿ ಈ ಕಾಮಗಾರಿಗೆ ಚಾಲನೆ ದೊರಕಿಸಿಕೊಡಬೇಕಾಗಿದೆ. ದುರ್ನಾತ ಹಾಗೂ ಸೊಳ್ಳೆಗಳ ಕಾಟದಿಂದ ರೋಗ ಹರಡುವ ಮೊದಲು ಸೂಕ್ತ ಪರಿಹಾರ ಕಾರ್ಯ ನಡೆಯಬೇಕಾಗಿದೆ. ಮೂರು ತಿಂಗಳಾಯಿತು, ಇನ್ನೂ ಆಗಲಿಲ್ಲ. ಇದು ಯಾವಾಗ ಮಾಡಿದ್ರು? ಅಂಗಡಿ ಹೆಚ್ಚಾಗಣ, ಕೆಟ್ಟ ವಾಸನೆ ಇಲ್ಲಿ. ರಾಜ್ಯ ಸರ್ಕಾರವು ಅರಣ್ಯ ಹಕ್ಕು ಮಾನ್ಯತೆ ಕಾಯ್ದೆಯಡಿಯಲ್ಲಿ ಸಾಗುವಳಿ ಹಕ್ಕು ಡಿಸೆಂಬರ್ 31 ಅಂತಿಮ ದಿನವನ್ನು ನಿಗದಿಗೊಳಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಸಾಗುವಳಿ ಹಕ್ಕು ಮಂಜೂರಿ ಪ್ರಕ್ರಿಯೆ ಬಗ್ಗೆ ಸರ್ಕಾರದ ಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಅಕ್ಟೋಬರ್ ತಿಂಗಳ 3ನೇ ವಾರದಲ್ಲಿ ಬೆಂಗಳೂರಿನಲ್ಲಿ ಚಿಂತನ ಕೂಟ ಜರುಗಿಸಲು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಸಭೆಯಲ್ಲಿ ನಿರ್ಣಯಿಸಲಾಯಿತು. ದಾವಣಗೆರೆ ಪ್ರವಾಸಿ ಮಂದಿರದಲ್ಲಿ ಸೆಪ್ಟೆಂಬರ್ 18 ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಭೆ ಜರುಗಿದ್ದು ರಾಜ್ಯಾದ್ಯಂತ 14-15 ಲಕ್ಷ ಅರಣ್ಯವಾಸಿಗಳಿದ್ದಲ್ಲಿ 16 ಜಿಲ್ಲೆಯಿಂದ ಜುಲೈ ಅಂತ್ಯದವರೆಗೆ 2,58,301 ಅರ್ಜಿಗಳು ಬಂದಿದ್ದು ರಾಜ್ಯದಲ್ಲಿ ಕೇವಲ 5,782 ಗ್ರಾಮ ಅರಣ್ಯ ಹಕ್ಕು ಸಮಿತಿ ಮಾತ್ರ ಅಸ್ತಿತ್ವಕ್ಕೆ ಬಂದಿರುವುದನ್ನು ಹಾಗೂ ಬಂದಿರುವ ಅರ್ಜಿಗಳಲ್ಲಿ ಕೇವಲ ಶೇ.3.01 ಅರ್ಜಿದಾರರಿಗೆ ಸಾಗುವಳಿ ಹಕ್ಕು ನೀಡಲಾಗಿದೆ ಎಂದು ಸಭೆಯಲ್ಲಿ ಪ್ರಸ್ತಾಪಿಸಲಾದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮಂಜೂರಿ ಪ್ರಕ್ರಿಯೆಗೆ ತೀವ್ರತರದ ಚಾಲನೆ ಕೊಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಮಂಜೂರಿ ಪ್ರಕ್ರಿಯೆಯನ್ನು ತೀವ್ರಗೊಳಿಸಿ ಪ್ರಗತಿ ಸಾಧಿಸಿರುವ ಹಿನ್ನೆಲೆಯಲ್ಲಿ ಕಾಯ್ದೆ ವ್ಯಾಪಕ ಪ್ರಚಾರ ಹಾಗೂ ಗ್ರಾಮ ಅರಣ್ಯ ಹಕ್ಕು ಸಮಿತಿಗೆ ಸಹಾಯ ಮಾಡಲು ಪ್ರೇರಕರನ್ನು 3 ಅವಧಿಗೆ 1,500 ರೂಪಾಯಿಯಂತೆ ಗೌರವಧನದೊಂದಿಗೆ ನೇಮಕ ಮಾಡಲು ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಮಾಡಿದಂತೆ ರಾಜ್ಯಾದ್ಯಂತ ನೇಮಿಸಿಕೊಳ್ಳಲು ಜಿಲ್ಲಾಡಳಿತಕ್ಕೆ ಒತ್ತಾಯಿಸುವ ನಿರ್ಣಯ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ನಿಷ್ಕ್ರಿಯವಾದ ಗ್ರಾಮ ಅರಣ್ಯ ಹಕ್ಕು ಸಮಿತಿ ವಿಸರ್ಜಿಸಿ ಹೊಸ ಸಮಿತಿ ರಚಿಸುವಂತೆ ಸರ್ಕಾರಕ್ಕೆ ಆದೇಶಿಸಲು ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಧಾನ ಸಂಚಾಲಕ ಎ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ವಿವಿಧ 16 ಜಿಲ್ಲೆಗಳಿಂದ ಪ್ರಮುಖ ಹೋರಾಟಗಾರರು ಭಾಗವಹಿಸಿದ್ದರು. ನ್ಯಾಯಾಂಗ ಇಲಾಖೆ, ಲೋಕೋಪಯೋಗಿ ಮತ್ತು ಒಳನಾಡು ಸಾರಿಗೆ ಮತ್ತು ಬಂದರು ಇಲಾಖೆ ಹಾಗೂ ಯಲ್ಲಾಪುರ ತಾಲೂಕು ನ್ಯಾಯವಾದಿಗಳ ಸಂಘದ ಆಶ್ರಯದಲ್ಲಿ ಯಲ್ಲಾಪುರದ ನ್ಯಾಯಾಲಯ ಸಂಕೀರ್ಣದ ಆವರಣದಲ್ಲಿ ನಿರ್ಮಿಸಲಾಗಿರುವ ಸಭಾಭವನ ಹಾಗೂ ನ್ಯಾಯಾಲಯದ ವಿಸ್ತೃತ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ 20 ಬೆಳಿಗ್ಗೆ 11:30 ನ್ಯಾಯಾಲಯದ ಸಂಕೀರ್ಣದ ಆವರಣದಲ್ಲಿ ನಡೆಯಲಿದೆ. ಜಿಲ್ಲಾ ನ್ಯಾಯಾಧೀಶ ಡಿಆರ್ ರೇಣಕೆ ಸಮಾರಂಭವನ್ನ ಉದ್ಘಾಟಿಸಲಿದ್ದು ಯಲ್ಲಾಪುರದ ಹಿರಿಯ ದಿವಾಣಿ ನ್ಯಾಯಾಧೀಶ ಎಂ ಜಗದೀಶ್ವರ್ ಅಧ್ಯಕ್ಷತೆ ವಹಿಸುವರು. ಮತ್ತೋರ್ವ ದಿವಾಣಿ ನ್ಯಾಯಾಧೀಶೆ ಭಾಮಿನಿ, ತಾಲೂಕಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎನ್ಆರ್ ಭಟ್ ಬಿದ್ರೆಪಾಲ, ತಹಶೀಲ್ದಾರ್ ತುಳಸಿ ಪಾಲೇಕರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ.
ಶಿರಸಿಯ ಬನವಾಸಿ ರಸ್ತೆಯಲ್ಲಿ ಸೆಪ್ಟೆಂಬರ್ 17ರಂದು ಬೆಳಗಿನ ಜಾವ ಮನೆ ಎದುರಿಗಿಟ್ಟ ಕಾರಿನ ಬಿಡಿಭಾಗ ಕಳ್ಳತನಕ್ಕೆ ಬಂದು ಮಾಲು ಸಹಿತ ಓಡಿ ಹೋದ ಕಳ್ಳರನ್ನು ಶಿರಸಿ ಗ್ರಾಮೀಣ ಪೊಲೀಸರು ತ್ವರಿತ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಬನವಾಸಿ ರಸ್ತೆಯ ಅಮಿತ್ ಜೈವಂತ್ ಮನೆ ಎದುರಿಗಿಟ್ಟ ಕಾರಿನ ಎರಡು ಟೈರ್, ಇತರ ಸಲಕರಣೆ, ಟೇಪ್ ರೆಕಾರ್ಡರ್ ಸಹಿತ 23,000 ರೂಪಾಯಿ ಮಾಲನ್ನು ಕದ್ದಿದ್ದು ಉಳಿದ ಟೈರ್ ಬಿಚ್ಚಲು ಮುಂದಾದಾಗ ಶಬ್ದವಾಗಿ ಅಮಿತ್ ಹೊರಬಂದರು. ಕಳ್ಳರಾದ ಗಣೇಶನಗರದ ಪ್ರಶಾಂತ್ ಕುರುಬರ್ ಹಾಗೂ ರಾಮನಬೈಲ್ನ ಅಮಿತ್ ಜಾಧವ್ ಹಾಗೂ ಇತರರು ಓಡಿ ಹೋದರು. ಸ್ವಲ್ಪ ದೂರ ಅವರು ಬೈಕ್ ಸಹ ಬಿಟ್ಟು ಹೋದರೆನ್ನಲಾಗಿದೆ. ಅಮಿತ್ ನೀಡಿದ ಮಾಹಿತಿ ಆಧರಿಸಿ ಗ್ರಾಮೀಣ ಪಿಎಸ್ಐ ಸತ್ಯಪ್ಪ ಹುಕ್ಕೇರಿ ಅವರು ಸಿಬ್ಬಂದಿಗಳೊಂದಿಗೆ ತಕ್ಷಣವೇ ಕಾರ್ಯಾಚರಣೆಗೆ ಇಳಿದು ಎಲ್ಲ ಕಡೆ ಪತ್ತೆ ಕಾರ್ಯ ನಡೆಸಿ ಕೊನೆಗೂ ಕಳ್ಳರನ್ನು ಮಾಲು ಸಹಿತ ಬಂಧಿಸಿದ್ದಾರೆ. ಬೈಕ್ ಸಹ ವಶಪಡಿಸಿಕೊಳ್ಳಲಾಗಿದೆ. ಡಿವೈಎಸ್ಪಿ ಪ್ರಸನ್ನ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಎಎಸ್ಐ ಘಟಕಾಂಬಳೆ, ಸಿಬ್ಬಂದಿಗಳಾದ ರತ್ನಾಕರ್ ಆಚಾರಿ, ಪ್ರಶಾಂತ್ ನಾಯ್ಕ್, ವಿನಾಯಕ್ ಗೌಡ ಇತರರು ಶ್ರಮಿಸಿದ್ದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಸತತವಾಗಿ 12 ವರ್ಷಗಳಿಂದ ವರ್ಲ್ಡ್ ನಂಬರ್ 1 ಖ್ಯಾತಿಯ ಹೀರೋ ಕಂಪನಿಯ ದ್ವಿಚಕ್ರ ವಾಹನಗಳ ಮಾರಾಟ ಹಾಗೂ ಅತ್ಯುತ್ತಮ ಸರ್ವಿಸ್ಗೆ ಶಿರಸಿಯ ಶಕ್ತಿ ಮೋಟಾರ್ಸ್ ಉತ್ತರ ಕನ್ನಡ ಹಾಗೂ ಉತ್ತರ ಕರ್ನಾಟಕದಲ್ಲಿಯೇ ಮನೆ ಮಾತಾಗಿದೆ. ನಮ್ಮಲ್ಲಿ ಎಲ್ಲ ವರ್ಗದವರಿಗೂ, ಎಲ್ಲ ಮಾರ್ಗಗಳಲ್ಲಿಯೂ, ಎಲ್ಲ ವಯೋಮಾನದವರಿಗೂ ಹೊಂದುವಂತಹ ಅತ್ಯುತ್ತಮ ಉನ್ನತ ತಂತ್ರಜ್ಞಾನಗಳನ್ನೊಳಗೊಂಡ ದ್ವಿಚಕ್ರ ವಾಹನಗಳು ಲಭ್ಯವಿದ್ದು, ಸ್ಕೂಟರ್ಗಳಾದ ಪ್ಲೆಜರ್, ಮೆಸ್ಟ್ರೋ, ಮೋಟಾರ್ ಸೈಕಲ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಾರಾಟವಾಗುತ್ತಿರುವ ಸ್ಪ್ಲೆಂಡರ್, ಸ್ಪ್ಲೆಂಡರ್ ಪ್ರೋ, ಸ್ಪ್ಲೆಂಡರ್ ಐಸ್ಮಾರ್ಟ್, ಪ್ಯಾಪ್ ಎಕ್ಸ್ಪ್ರೋ, ಗ್ಲ್ಯಾಮರ್, ಗ್ಲ್ಯಾಮರ್ ಎಫ್ಐ, ಇಗ್ನಿಟರ್ಸ್, ಎಕ್ಸ್ಟ್ರೀಮ್, ಹಂಗ್ ಅಲ್ಲದೆ ಝಡ್ಎಂಆರ್, ಕರಿಷ್ಮಾ ಆರ್ ಸೇರಿದಂತೆ ಎಲ್ಲ ಉನ್ನತ ಶ್ರೇಣಿಯ ದ್ವಿಚಕ್ರ ವಾಹನ ಕೊಳ್ಳಲು ನಮ್ಮಲ್ಲಿ ವರ್ಷದ ಎಲ್ಲ ದಿನಗಳಲ್ಲಿಯೂ ಎಕ್ಸ್ಚೇಂಜ್ ಸೌಲಭ್ಯವಿದೆ. ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯ ಎನ್ಶೂರ್ ಪ್ಲಸ್ ಇನ್ಶೂರೆನ್ಸ್, ಹೀರೋ ಗುಡ್ ಲೈಫ್ ಮೊದಲ ಬಾರಿಗೆ ಭಾರತದಲ್ಲಿ 5 ವರ್ಷ ವಾರಂಟಿ ಸೌಲಭ್ಯ, ಇನ್ನು ಅನೇಕ ಅತ್ಯುನ್ನತ ನಗುಮೊಗದ ಸೇವೆಗಳಿಗಾಗಿ ಸಂಪರ್ಕಿಸಿ ಮೇಜರ್ ಶಕ್ತಿ ಮೋಟಾರ್ಸ್, ದೇವಿಕೆರೆ, ಶಿರಸಿ. ದೂರವಾಣಿ ಸಂಖ್ಯೆ 0838422589 ಮತ್ತು 2259972, ಮೊಬೈಲ್ 8494903481. ಸುಮುಖ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಅಂಕೋಲಾ ತಾಲೂಕಿನ ಹಿಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಕಂಬಿಯಲ್ಲಿರುವ ಅರಣ್ಯ ಇಲಾಖೆ ತಪಾಸಣೆ ನಾಕೆಯ ಸಿಬ್ಬಂದಿಗೆ ಅಕ್ರಮ ಮರಳನ್ನು ಸಾಗಿಸುತ್ತಿದ್ದ ಲಾರಿ ಚಾಲಕರು ಹಪ್ತ ನೀಡುತ್ತಿರುವುದನ್ನು ಚಿತ್ರೀಕರಣ ಮಾಡುತ್ತಿದ್ದ ಕರಾವಳಿ ಮುಂಜಾವು ಪತ್ರಿಕೆಯ ವರದಿಗಾರ ವಾಸುದೇವ್ ಗುನ್ಗಾ ಇವರ ಮೇಲೆ ಹಲ್ಲೆ ನಡೆಸಿ ಕ್ಯಾಮೆರಾ ಒಡೆದು ಹಾನಿಗೊಳಿಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಅಂಕೋಲಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದವರು ಸೆಪ್ಟೆಂಬರ್ 18ರಂದು ಅಪರ ಜಿಲ್ಲಾಧಿಕಾರಿ ಪ್ರಸನ್ನ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನಲ್ಲಿ ಅವ್ಯಾಹತವಾಗಿ ಅಕ್ರಮವಾಗಿ ಮರಳನ್ನು ಸಾಗಾಟ ಮಾಡುತ್ತಿದ್ದಾರೆ, ಆದರೆ ಸಂಬಂಧಪಟ್ಟ ಇಲಾಖೆಯ ಯಾವುದೇ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಕುರಿತು ಸಚಿತ್ರ ವರದಿ ಮಾಡಲು ಹೋದ ವರದಿಗಾರನ ಮೇಲೆಯೇ ಲಾರಿ ಚಾಲಕರು ಹಾಗೂ ಅಕ್ರಮ ದಂಧೆಯಲ್ಲಿ ತೊಡಗಿಸಿಕೊಂಡಿರುವ ಕಾಶಿಗದ್ದೆಯ ವೆಂಕಟೇಶ್ ನಾರಾಯಣ್ ನಾಯಕ್, ತಿಂಗಳ ಬೈಲಿನ ಪ್ರದೀಪ್ ಮಣೇಶ್ವರ್ ನಾಯಕ್, ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ ಸಿಬ್ಬಂದಿ ಲಕ್ಷ್ಮಣ್ ವೆಂಕಣ್ಣ ನಾಯಕ್ ಇವರು ಕ್ಯಾಮೆರಾವನ್ನು ಒಡೆದು ಹಲ್ಲೆಯನ್ನ ನಡೆಸಿರುವುದು ಖಂಡನೀಯವಾಗಿದೆ. ಆರೋಪಿತರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಆರೋಪಿಗಳನ್ನು ಇದುವರೆಗೂ ಬಂಧಿಸಿಲ್ಲ. ಈ ಅಕ್ರಮ ಮರಳು ದಂಧೆಯ ಹಿಂದೆ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಇದೆ. ಈ ಕೂಡಲೇ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸುವುದರ ಮೂಲಕ ಜೊತೆಗೆ ಅಕ್ರಮ ಮರಳು ದಂಧೆಯ ಕುರಿತು ತನಿಖೆ ನಡೆಸಿ ಕೂಡಲೇ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು, ಇಲ್ಲದಿದ್ದರೆ ತೀವ್ರ ಪ್ರತಿಭಟನೆಯನ್ನ ನಡೆಸಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್ ಜಾಂಬಳೇಕರ್, ಕಾರ್ಯದರ್ಶಿ ರಾಘು ಕಾಕರ್ಮಠ್, ಪದಾಧಿಕಾರಿಗಳಾದ ನಾಗರಾಜ್ ಮಂಜುಗುಣಿ, ಕೆ ರಮೇಶ್, ವಾಸುದೇವ್ ಗುನ್ಗ ಪಾಲ್ಗೊಂಡಿದ್ದರು. ವಿದ್ಯಾಧರ್ ಮೊರ್ವ ಮನವಿ ವಾಚಿಸಿದರು.
ಪ್ರಧಾನಮಂತ್ರಿಗಳ ಶಿಷ್ಯವೇತನದ ಯೋಜನೆಯಡಿಯಲ್ಲಿ ಯುದ್ಧದಂತಹ ಕಾರ್ಯಾಚರಣೆಯಲ್ಲಿ ಮಡಿದ ಯೋಧರ ಅವಲಂಬಿತರ ಮಕ್ಕಳಿಗೆ ಮಾಜಿ ಸೈನಿಕರು ಹಾಗೂ ಅವರ ಅವಲಂಬಿತರ ಮಕ್ಕಳಿಗೆ 2013-14 ಸಾಲಿಗಾಗಿ ಶಿಷ್ಯವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಬಿಇ, ಎಂಬಿಬಿಎಸ್, ಬಿಡಿಎ, ಬಿಎಎಂಎಸ್, ಬಿಎಚ್ಎಂಎಸ್, ಬಿಎಸ್ಸಿ ನರ್ಸಿಂಗ್, ಬಿಬಿಎಂ, ಬಿಬಿಎ, ಎಂಬಿಎ, ಎಂಎಸ್ಸಿ, ಬಿಸಿಎ, ಬಿಎಸ್ಸಿ ಬಯೋಟೆಕ್, ಬಿಎಫ್ ಫಿಷರಿ, ಬಿಫಾರ್ಮಾ ತರಗತಿಗಳಲ್ಲಿ ಮೊದಲನೇ ವರ್ಷದಲ್ಲಿ ಸೇರಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ 60% ಅಂಕಗಳನ್ನು ಪಡೆದಿರಬೇಕು. ಪಾಲಿಟೆಕ್ನಿಕ್ ಅಂತಿಮ ಸಾಲಿನಲ್ಲಿ ತೇರ್ಗಡೆ ಹೊಂದಿ ಬಿಇ 2ನೇ ವರ್ಷಕ್ಕೆ ಪ್ರವೇಶ ಪಡೆದಂತಹ ವಿದ್ಯಾರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಅರ್ಜಿಗಳನ್ನು ಉಪನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಎಂಜಿ ರಸ್ತೆ ಕಾರವಾರ ಇವರ ಕಚೇರಿಯಿಂದ ಪಡೆದು ನವೆಂಬರ್ 15 ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0838-22-22-6538 ಸಂಪರ್ಕಿಸಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿರಸಿ ಕೆಡಿಸಿಸಿ ಬ್ಯಾಂಕ್ನಿಂದ ಅಜ್ಜಿಬಲ್ ಸಹಕಾರಿ ಪ್ರಶಸ್ತಿ, ಸುಂದರರಾವ್ ಪಂಡಿತ್ ಪ್ರಶಸ್ತಿ ಪ್ರದಾನ. ಬಿಡಕಿಬೈಲ್ನಲ್ಲಿಯ ಕೌಗೇಟ್ ಕಾಮಗಾರಿಗೆ ಮುಕ್ತಿಯಂದು ದನದ ಕಾಟ ತಪ್ಪಿಸುವ ಹೆಸರಲ್ಲಿ ಸಾರ್ವಜನಿಕರಿಗೆ ಪೀಕಲಾಟ. ಅಂಕೋಲಾ ಪತ್ರಕರ್ತನ ಮೇಲೆ ಹಲ್ಲೆ ಪ್ರಕರಣ, ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಅಂಕೋಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.